गुड मॉर्निंग स्टूडेंट्स, प्रिय विद्यार्थिगळे, इंदु प्रथम पियुसी एरडने गद्य भागवादंत रागी मुद्दे अन्नुवंत गद्य भागवन्नु नावु अभ्यास माडोण। अदरल्लू कूड़ा चह रघुनाथ अवरु प्रामुख्यवागि रागी अंद्रे अनेक धान्यगळु नमगे गोत्तु, अदरल्लि जोळ गोत्तु, मेले गोधि गोत्तु, अक्कि गोत्तु, हागे रागि कूड ओंदु धान्य। ಅದರಲ್ಲಿ ಅದರ ಮಹತ್ವದ ಬಗ್ಗೆ ಅದರ ಬಗ್ಗೆ ಇರುವಂತ ಅವರ ವಿಚಾರಗಳನ್ನು ಅವರ ನೆನಪುಗಳನ್ನು ನಮ್ಮೊಂದಿಗೆ ಅವರು ಏನು ಮಾಡುತ್ತಾರೆ ಹಂಚಿಕೊಳ್ಳುತ್ತಾರೆ। ಓಕೆ ಓಕೆ ಚಹ ರಘುನಾಥ್ ಅವರು ನಮಗೆ ಹೇಳುವಂತೆ ನೋಡಿ, ಒಂದು ಸಾರಿ ಇವರು ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಹೋಗಿದ್ರಂತೆ। ಯಾಕೆ ಹೋಗಿದ್ರು? ಮಗಳ ಚೌಳಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ। ಚೌಳ ಅಂದ್ರೆ ಕೂದಲವನ್ನು ಮೊದಲನೇ ಸಾರಿ ತೆಗೆಸ್ತಾರಲ್ಲ ಚಿಕ್ಕ ಮಕ್ಕಳಿಗೆ, ಅದನ್ನ ಜವಳ ತಕ್ಸೋದು ಅಥವಾ ಚೌಳಕ್ಕೆ ಅಂತ ಹೇಳಿ ಹೇಳ್ತಾರೆ। ಹಾಗಾಗಿ ನಾಗಮ್ಮನ ದೇಗುಲಕ್ಕೆ ಅವರು ಹೋಗಿದ್ರಂತೆ। ಇವರು ಮತ್ತು ಅಂದ್ರೆ ರಘುನಾಥ್ ಅವರು ಲೇಖಕರು, ಇವರು ಮತ್ತು ಇವರ ಅಣ್ಣ ಹೊರಗಡೆ ಕೂತ್ಕೊಂಡಿದ್ರಂತೆ। ತಮ್ಮ ಸ್ವಂತ ಅನುಭವದ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ತಾರೆ। ಆ ಹೊರಗಡೆ ನಿಂತಾಗ ನೋಡಿ, ಅಲ್ಲಿಯೇ ಒಂದು ಕಟ್ಟಡ ನಡೀತಾ ಇತ್ತು। ಎಲ್ಲಿ? ನಾಗಮ್ಮನ ದೇಗುಲದ ಪಕ್ಕದಲ್ಲಿಯೇ ಒಂದು ಕಟ್ಟಡ, ಒಂದು ನಿರ್ಮಾಣ ಕೆಲಸ ನಡೀತಾ ಇತ್ತು। ಅಲ್ಲಿ ಶ್ರಮಿಕರೆಲ್ಲ ಇದು ಕೆಲಸದ ಆಳುಗಳಿದ್ರು। ಅವರು ಮಧ್ಯಾಹ್ನದ ಸಮಯ ಅವರೆಲ್ಲ ಊಟ ಮಾಡಬೇಕು, ಅವರೆಲ್ಲ ಮುದ್ದೆ ತಂದಿದ್ರು ಅಂತ ಹೇಳುವಂತ ವಿಚಾರವನ್ನು ನಮ್ಮ ಮುಂದೆ ಅವರು ಹಂಚಿಕೊಳ್ಳುತ್ತಾರೆ। ಅವರೆಲ್ಲ ಆ ಬುತ್ತಿಯನ್ನ, ಆಹಾರದ ಚೀಲವನ್ನು ಅವರು ಬಿಚ್ಚಿದಾಗ ಅಲ್ಲಿ ನೋಡ್ರಿ, ಆ ಮುದ್ದೆ, ಆ ಒಂದು ಸಾರಿನ ಸೊಗಸದ ಸೊಗಸಾದ ಘಮ ಘಮ ಅನ್ನುವಂತ ಆ ಒಂದು ವಾಸನೆ ಸುವಾಸನೆ ನನ್ನ ಮತ್ತು ನನ್ನ ಅಣ್ಣನ ನಾಲಿಗೆ ಮೂಗಿಗೆ ಬಡಿದ ಕಾರಣ ಆ ಒಂದು ರುಚಿ ಏನಾಯ್ತು ಅಂತ ಹೇಳ್ತಾರೆ, ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು, ನನ್ನ ನಾಲಿಗೆಯ ಮೇಲೆ ಕೂಡ ನೀರೊಡೆದಿತ್ತು ಅಂತ ಹೇಳಿ ಹೇಳ್ತಾರೆ। ಹಸಿವಿನಿಂದಾಗಿ ನಮಗೆ ಜೋಂಕು ಹತ್ತು, ನಿದ್ದೆ ಬರ್ಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ। ಹೀಗೆಲ್ಲ ತಮ್ಮ ಮೊದಲ ಅನುಭವದ ಬಗ್ಗೆ ಹೀಗೆ ಹೇಳ್ತಾ ಹೇಳ್ತಾ ಹೋದ ಹಾಗೆ ನಮಗೆಲ್ಲ ರಾಗಿ ಮುದ್ದೆ, ರಾಗಿ ಮುದ್ದೆ ನೋಡಿ, ಮುದ್ದೆ ಅಂದ್ರೆ ದುಂಡೆಗೆ ಒಂಥರ ಬಾಲ್ ತರ ಇರ್ತದೆ ಅಲ್ಲ, ಆ ರೀತಿ ನಮ್ಮ ಮನೆಯಲ್ಲಿ ಹಿರಿಯರು ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮಂದಿರು ಮಾಡ್ಲಿಕ್ಕೆ ಸಾಧ್ಯ ಹೌದಾ? ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ. ಅಯ್ಯೋ, ಯಾರು ಬಡವರು ಇರ್ತಾರೋ ಅಥವಾ ಯಾರು ರೋಗದಲ್ಲಿ ಇರ್ತಾರೋ ಅವರು ತಿನ್ನುವ ಆಹಾರ ಅಂತ ಹೇಳಿ ಇಷ್ಟು ದಿನ ಅಥವಾ ಇಲ್ಲಿಯವರೆಗೆ ಜನ ಅನ್ಕೊಂಡಿದ್ರು, ಅದರ ಮಹತ್ವದ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ನಿಜವಾಗ್ಲೂ ಪ್ರಿಯ ವಿದ್ಯಾರ್ಥಿಗಳೇ, ರಾಗಿ ಈ ಒಂದು ಧಾನ್ಯ ಇದು ಬಹಳ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿರುವಂತದ್ದು. ಹೆಚ್ಚಾಗಿ ಜನ ಏನ್ ಅನ್ಕೊಳ್ತಾರೆ, ಇದನ್ನ ತಿನ್ಬಿಟ್ರೆ ದಪ್ಪ ಆಗ್ತಾರೆ ಅಥವಾ ಅದು ಕಪ್ಪಾಗಿರೋದ್ರಿಂದ ಅಥವಾ ಒಂಥರ ಬೂದಿ ಬಣ್ಣದ ಆ ಒಂದು ಬಣ್ಣದಲ್ಲಿ ಅದಿರ್ತದೆ ಹೌದಾ, ಸಾಸಿವೆ ಕಳತ್ತಾರ ಚಿಕ್ಕ ಚಿಕ್ಕದಿರ್ತದೆ, ಹಾಗಾಗಿ ಅದನ್ನ ತಿನ್ಬಿಟ್ರೆ ಕಪ್ಪಾಗ್ತೇವಿ, ಈ ರೀತಿಯ ಒಂದು ತಪ್ಪಾದ ಒಂದು ಭ್ರಮೆ ಜನರಿಗೆ ಹೋಗ್ಬೇಕು. ಹಾಗಾಗಿ ಚಹ ರಘುನಾಥ್ ಅವರು ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಬಹಳ ಸುಂದರವಾದಂತಹ ಗದ್ಯ ಭಾಗ ನೋಡ್ರಿ. ಈ ರೀತಿಯಾಗಿ ರಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಅದ ತಿಳಿಸ್ತದೆ. ನೋಡ್ರಿ, ನಾವು ಹೆಚ್ಚಾಗಿ ಸಾಮಾನ್ಯವಾಗಿ ಚೈನೀಸ್ ಅಂತ ಹೇಳಿದಾಗ ಅವರ ಎಲ್ಲ ನೂಡಲ್ಸ್ ಗಳನ್ನ ಹೌದಾ, ನಮ್ಮದು ಕೆಲವು ಗೋಬಿ ಮಂಚೂರಿಗಳನ್ನ ನಾವು, ಓ ಹೌದು ಚೈನೀಸ್ ಅವ್ರದ್ದು ಒಂದು ಆಹಾರ, ಒಂದು ಪದ್ಧತಿ, ಅವರು ಆಹಾರ ಅದು ಒಂದು ಸಂಸ್ಕೃತಿ ಅಂತ ಹೇಳ್ತೇವೆ. ಹಾಗೆ ರಾಗಿ ನಮ್ಮ ಕರ್ನಾಟಕದ ನಮ್ಮ ಸಂಸ್ಕೃತಿಯನ್ನ ಅದು ತಿಳಿಸ್ತದೆ. ನಾವು ಹಾಕಿಕೊಳ್ಳುವಂತ ವೇಷ, ನಾವು ಮಾತನಾಡುವಂತ ಮಾತುಗಳು, ನಾವು ತಿನ್ನುವಂತ ಆಹಾರ ಇದು ನಮ್ಮ ಸಂಸ್ಕೃತಿ ಅನ್ನೋದು ತಿಳಿಸ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕದ ಸಂಸ್ಕೃತಿಗೂ ರಾಗಿಗೂ ಬಹಳ ಹತ್ತಿರವಾದಂತಹ ಒಂದು ಸಂಬಂಧ ಇದೆ ಅಂತ ಹೇಳಿ ನಾವು ಹೇಳ್ಬಹುದು. ಈಗ ನೋಡ್ರಿ, ಒಂದು ಹಳ್ಳಿಯ ಚಿತ್ರಣವನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ಲೇಖಕರು ಹೇಳ್ತಾರೆ, ಒಂದು ಹೊಲದ ಒಡತಿ ಅಂದ್ರೆ ಆ ಹೊಲದ ಒಂದು ಯಜಮಾನತಿ ಏನ್ ಮಾಡಿದಂತೆ, ಮಧ್ಯಾಹ್ನದ ಸಮಯ ಯಜಮಾನ ಮನೆ ಎಲ್ಲಾ ಒಂದು ಕೆಲಸದ ಆಳುಗಳೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮುಖ್ಯವಾಗಿ ಆ ಹೊಲದ ಒಡತಿಯ ಅಂದ್ರೆ ಯಜಮಾನತಿಯ ಗಂಡ ಕೂಡ ಹೊಲದಲ್ಲಿದ್ದಾರೆ. ಆತನಿಗಾಗಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಮುದ್ದೆಯನ್ನ ಮಾಡಿ ನೋಡಿ, ಮುದ್ದೆ ಬಹಳ ಗಟ್ಟಿತನಕ್ಕೆ ಅದು ಹೆಸರುವಾಸಿಯಾಗಿದೆ. ಹಾಗಾಗಿ ಅದು ನೋಡ್ರಿ, ಅದನ್ನ ಸೇವಿಸುವಾಗ ಹೆಚ್ಚು ಹಸಿವೆ ಆಗುವುದಿಲ್ಲ, ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅದು ನಮ್ಗೆ ಬಲ ನೀಡ್ತದೆ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನ ಕೊಡ್ತಾರೆ, ಗಂಜಿ, ರಾಗಿ ರಾಗಿ ಗಂಜಿ ಅಂತ ಹೇಳಿ ಮಾಡಿ ಕೊಡ್ತಾರೆ. ಕೈಲಿ ರಾಗಿ ಮುದ್ದೆ ಬಗ್ಗೆ ಚಿತ್ರಣ ಕೊಡ್ತಾ ಇದ್ರೆ ಲೇಖಕರು ನೋಡಿ, ಹಳ್ಳಿಯ ಚಿತ್ರವನ್ನು ನೆನಪಿಸ್ಕೊಳ್ರಿ. ಹೊಲದ ಬದಿಯ ಬೃಹತ್ ಮರ, ದೊಡ್ಡದಾದ ಮರ, ಆ ಮರದ ನೆರಳಲ್ಲಿ
ಹೊಲದ ಒಡತಿ ಯಜಮಾನತಿ ಏನ್ ಮಾಡ್ತಾ ಇದ್ದಾಳೆ ನೆತ್ತಿಯ ಮೇಲೆ ಹೊತ್ತು ತಂದು ಬುತ್ತಿ ಏನ್ ಮಾಡ್ತಾ ಇದ್ದಾಳೆ ಬಿಚ್ತಾ ಇದ್ದಾಳೆ ಮಧ್ಯಾಹ್ನದ ಸಮಯ ಇರ್ತದೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನ ಕೊಡ್ತಾಳೆ ಮುದ್ದೇನು ಅದು ಮುತ್ತ ಅಂದ್ರೆ ಒತ್ತುತ್ತ ಒತ್ತುತ್ತ ನೋಡ್ರಿ ಇದೇನಿದು ಅದು ಮುತ್ತ ಅನ್ನುವಂಥದ್ದು ಒಂದು ದ್ವಿರುಕ್ತಿ ನೋಡ್ರಿ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಈ ರೀತಿ ಮಾಡ್ಬಿಡೋದು ದುಂಡಾದಂತ ಆ ಒಂದು ಮುದ್ದೆಯನ್ನ ಬಟ್ಟಲಿನ ಆಕಾರಕ್ಕೆ ಮಾಡಿ ನೋಡ್ರಿ ಏನ್ ಮಾಡ್ತಾರಂತೆ ಆ ಮುದ್ದೆ ಗುಂಡಿಯಲ್ಲಿ ಈ ರೀತಿ ಗುಂಡೆ ಇರ್ತದಲ್ಲ ಆ ಗುಂಡೆಯಲ್ಲಿ ಸಾರನ್ನು ಗೊಜ್ಜನ್ನು ಗೊಜ್ಜನ್ನು ಅಂತಂದ್ರೆ ಈ ರೀತಿ ಕಾಯಿ ಪಲ್ಯಗಳಿಂದ ಮಾಡಿರುವಂತ ಅಥವಾ ಆ ಒಂದು ಪಲ್ಯಗಳಿಂದ ಮಾಡಿರುವಂತ ಆ ಒಂದು ಚಟ್ನಿ ಎಂಬುದಾಗಿ ನಾವು ಹೇಳ್ತೇವೆ ಅದನ್ನೇ ಗೊಜ್ಜು ಅಂತ ಹೇಳಿ ನಾವು ಕರಿಬಹುದು ಅದನ್ನು ಅಥವಾ ಸಾರನ್ನು ಏನ್ ಮಾಡ್ತಾರೆ ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಎಡಗೈಯಲ್ಲಿ ಮುದ್ದೆಯನ್ನು ಇಟ್ಕೊಂಡು ಮುದ್ದೆಯ ಮೇಲ್ಭಾಗದಿಂದ ಅದನ್ನೇನ್ ಮಾಡ್ತಾರೆ ಮುರಿಯುತ್ತಾ ತಿಂತಾ ತಿಂತಾ ಆ ಸೊಗಸು ಆ ರುಚಿ ತಿಂದವರಿಗೆ ಮಾತ್ರ ಗೊತ್ತು ಅಂತ ಹೇಳಿ ಲೇಖಕರು ನಮ್ಗಿಲ್ಲಿ ಕೇಳಿಸ್ತಾ ನಿಜವಾಗ್ಲೂ ಪ್ರಿಯ ವಿದ್ಯಾರ್ಥಿಗಳ ಅದು ಬಹಳ ಗಟ್ಟಿತನಕ್ಕೆ ಅದು ಹೆಸರುವಾಸಿಯಾಗಿದೆ ನೋಡ್ರಿ ಈ ರೀತಿ ಒಂದು ಮುದ್ದೆ ಮುಗಿದ ತಕ್ಷಣ ಮತ್ತೊಂದು ಮುದ್ದೆ ಹೊಲದ ತಾಯಿ ಒಡತಿ ಅಲ್ಲಿ ಅವರಿಗೆ ಕೊಡ್ತಾಳೆ ಹೀಗೆ ಅದು ಅವ್ರಿಗೆ ಕೆಲಸ ಮಾಡಿ ಆಹಾರವನ್ನ ಸೇವಿಸುವುದರ ಮೂಲಕ ಒಳ್ಳೆ ಅವರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಚಿತ್ರಣವನ್ನು ನಮ್ಗಿಲ್ಲಿ ಕೊಡ್ತಾರೆ ಇನ್ನು ಮುಂದೆ ಇನ್ನು ಬಾಲ್ಯದ ವಿಷಯವನ್ನು ಅವರು ನೆನಪು ಮಾಡಿ ಕೊಡ್ತಾರೆ ಇನ್ನು ಒಂದ್ಸಾರಿ ಏನಾಯ್ತಂದ್ರೆ ಇವರು ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಅಚ್ಚೊತ್ತುದು ಅಂತಂದ್ರೆ ಬಹಳ ನೆನಪಿಗೆ ಸಿಗುವಂತಹ ಕರಿಯನ್ನು ಅಲ್ಲಿ ಒಂದು ಹೆಸರಿದೆ ಕರಿಯ ಅಂತ ಹೇಳಿ ನೋಡ್ರಿ ನೆನಪಾಗ್ತಾರಂತೆ ಅಪ್ಪ ಮೇಷ್ಟ್ರಾಗಿದ್ದ ದಿನಗಳು ಅಂದ್ರೆ ರಘುನಾಥ್ ಅವರ ತಂದೆ ಅವರು ಏನಾಗಿದ್ರು ಮೇಷ್ಟ್ರಾಗಿದ್ರು ಶಿಕ್ಷಕರಾಗಿದ್ರು ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಅನ್ನುವಂತ ಒಬ್ಬ ವ್ಯಕ್ತಿ ಕಸ ಮುಸುರೆ ಮಾಡ್ತಾ ಇದ್ದ ಇದನ್ನು ಸ್ವಂತ ವಾಕ್ಯದಲ್ಲಿ ಮಾಡ್ಲಿಕ್ಕೆ ಕೊಡ್ತಾರೆ ಕಸ ಮುಸುರೆ ಅಂತ ಹೇಳಿ ಹೌದಾ ಅನೇ ಇಂದಿನ ದಿನಮಾನಗಳಲ್ಲಿ ಕಸ ಮುಸುರೆ ಮಾಡುವಂತ ಕೆಲಸದ ಆಳುಗಳು ಸಿಗುವುದು ತುಂಬಾ ಕಷ್ಟ ಅಂತ ಈ ರೀತಿಯಾಗಿ ಸ್ವಂತ ವಾಕ್ಯದಲ್ಲಿ ನಾವು ಮಾಡ್ಬೋದು ನೋಡಿ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ ಹೋಟೆಲ್ ಒಂದರಲ್ಲಿ ಕರಿಯ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಕಸ ಗುಡಿಸುವಂತದ್ದು ಮುಸುರೆ ಪಾತ್ರೆ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಂತೆ ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣ್ತಾ ಇದ್ದ ನೋಡ್ರಿ ಮಕ್ಕಳಾದ ನಮ್ಮ ಪಾಲಿಗವನು ಇವರೆಲ್ಲ ಚಿಕ್ಕ ಚಿಕ್ಕವರಿದ್ರಲ್ಲ ಅವರಿಗೆ ಆಶ್ಚರ್ಯದ ವಸ್ತು ಅಚ್ಚರಿ ಉಂಟು ಮಾಡುವಂಥದ್ದು ಅವನು ನೋಡಿದಾಗ ದೊಡ್ಡ ರಾಗಿ ಮುದ್ದೆ ತರ ತುಂಡಿಗೆ ಕಾಣ್ತಾ ಇದ್ದಂತ್ರಿ ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು ನಿಜವಾದ ಹೆಸರು ಗೊತ್ತಿರಲಿಲ್ಲ ನೋಡಲಿಕ್ಕೆ ಕಪ್ಪಗಿದ್ರಿಂದ ಕರಿಯ ಎನ್ನುತ್ತಿದ್ದೆವು ಈ ಬಲ ಭೀಮ ಭೀಮನ ಹಾಗೆ ಬಲವುಳ್ಳ ವ್ಯಕ್ತಿ ಅಂತ ಹೇಳ್ತಾರೆ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ಏನ್ ಮಾಡ್ತಾ ಇದ್ದ ನೀರಿಗಾಗಿ ಬರ್ತಾ ಇದ್ದ ನೋಡ್ರಿ ಆಗಿನ ಸಮಯದಲ್ಲಿ ಮನೆಯೊಂದಕ್ಕೆ ನಲ್ಲಿ ನೀರು ಬರ್ತಾ ಇರ್ಲಿಲ್ಲ ಹಾಗಾಗಿ ಬೋರ್ಗೆ ಆ ಒಂದು ಅವರು ಎಲ್ಲರೂ ಹೋಗಿ ನೀರನ್ನ ತರ್ತಾ ಇದ್ರು ನೀರು ಪಾತಾಳದಲ್ಲಿ ನೆಲೆ ನಿಂತ ನೀರದು ನೋಡ್ರಿ ಅಷ್ಟು ನೀರು ಕಡಿಮೆ ಆಗ್ಬಿಟ್ಟಿದ್ದು ಅಂತರ್ಜಲ ನೀರಿನ ಒಂದು ಆ ಒಂದು ಶೇಖರಣೆ ಕಡಿಮೆ ಆಗಿತ್ತು ಅನ್ನುವಂಥದ್ದನ್ನ ನೋಡ್ತೇವೆ ಎಷ್ಟು ಜೋರಾಗಿ ಜಗ್ಗಿದ್ರು ಕೂಡ ಬೋರ್ವೆಲ್ ಅನ್ನ ಬಡಿದ್ರೂ ಕೂಡ ಹೊರಗೆ ಬರ್ತಾ ಇರುವಂತದ್ದು ದಾರದಷ್ಟೇ ದಪ್ಪದ ನೀರು ನೋಡ್ರಿ ಅಂತ ಒಂದು ಸೌಲಭ್ಯಗಳು ಅಂತ ಒಂದು ಸಮಸ್ಯೆಗಳು ನಮ್ಗಿಲ್ಲ ನಮ್ಗೆ ಎಷ್ಟೋ ಸೌಲಭ್ಯಗಳು ಇವತ್ತು ಸಿಕ್ಕಿವೆ ನಮ್ಮ ಮನೆಗೆ ನೀರು ಬರುವಂತ ವ್ಯವಸ್ಥೆ ನಮಗಾಗಿದೆ ನಮ್ಮ ಹಿರಿಯರು ಅಥವಾ ನಮ್ಮ ತಂದೆ ತಾಯಿಗಳನ್ನು ನಮ್ಮ ಅಜ್ಜ ಅಜ್ಜಿಯಂದಿರ ನಾವು ಕೇಳಿದ್ರೆ ಇಷ್ಟು ದೂರದಿಂದ ನಾವು ನೀರು ತರಬೇಕಾಗಿತ್ತು ನಾವು ಹೆಗಲ ಮೇಲೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಸೊಂಟದ ಮೇಲೆ ಹೊತ್ಕೊಂಡು ಬರ್ತಾ ಇದ್ದೇವು ಅಂತ ಹೇಳ್ತಾ ಇದ್ರು ನೋಡಿ ಹಾಗಾಗಿ ನೀರಿನ ಮಹತ್ವ ಅವ್ರಿಗೆ ಗೊತ್ತು ಇವತ್ತು ನಮ್ಗೆಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ಅಲ್ಲ ಹಾಗಾಗಿ ಪೋಲು ಹಾಳು ಜಾಸ್ತಿ ಮಾಡ್ತಾ ಇದ್ದೇವೆ ಆ ರೀತಿ ಆಗ್ಬಾರ್ದು ನೋಡ್ರಿ ಹೀಗೆ ಬೋರ್ವೆಲ್ ಅನ್ನೋ ಯಾರು ಈ ಕರಿ ಅನ್ನುವಂತ ವ್ಯಕ್ತಿ ತಾಮ್ರದ ಕೊಡಪಾನಗಳನ್ನು ಜನ ಎಲ್ಲ ತಾಮ್ರದ ಕೊಡಪಾನಗಳನ್ನು ತಂದ್ರೆ ಈ ಕರಿಯ ಏನ್ ಮಾಡ್ತಾ ಇದ್ದಾರೆ ದೊಡ್ಡದೊಂದು ಬಾನಿಯನ್ನೇ ಇದು ದೊಡ್ಡದೊಂದು ಈ ಬೋರ್ವೆಲ್ ಅಂತ ಬೋರ್ವೆಲ್ಗೆ ದೊಡ್ಡ ಬಾನಿ ಅಂತಂದ್ರೆ ಈ ಚಿಕ್ಕ ಚಿಕ್ಕ ಸಿಂಟೆಕ್ಸ್ ಅಂತ ಇರ್ತಾವಲ್ಲ ನಮ್ಮ ಮನೆ ಮೇಲೆ ನಾವು ನೀರಿಗಾಗಿ ಇಟ್ಟಿರ್ತೇವಲ್ಲ ಆ ರೀತಿಯಾಗಿ ಮಣ್ಣಿನಿಂದ ಮಾಡಿರುವಂತ ಅರವಟ್ಟಿಕೆಗಳಿರ್ತವೆ ಆ ಅವುಗಳನ್ನ ಅವನು ತರ್ತಾ ಇದ್ದಂತೆ ಬೋರ್ವೆಲ್ಲನ ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡ ಬಡ ಸದ್ದು ದಡ ಬಡ ಅನ್ನುವಂಥದ್ದು ಏನಿಲ್ಲಿ ನೋಡ್ರಿ ಫರ್ಲಾಂಗ್ ದೂರ ಅನುರಣಿಸುತ್ತಿತ್ತು ಅದರ ಸದ್ದು ಏನಾಗ್ತಿತ್ತು ಸಪ್ಪಳ ಏನಾಗ್ತಾ ಇತ್ತು ಅಷ್ಟು ಅನುರಣಿಸುವುದಂತಂದ್ರೆ ಏನಿಲ್ಲಿ ಅದರ ಪ್ರತಿಧ್ವನಿ ಆಗ್ತಾ ಇತ್ತು ಅಷ್ಟು ಬಲವುಳ್ಳಂತ ವ್ಯಕ್ತಿ ಬಲ ಭೀಮ ಎಂಬುದಾಗಿ ಇಲ್ಲಿ ಹೇಳ್ತಾರೆ
ನೋಡ್ರಿ ಇವನ ಬಲ ಪ್ರಯೋಗಕ್ಕೆ ಅಷ್ಟು ಜೋರಾಗಿ ಅವನು ಬಡಿತಾ ಇದ್ದ ಕಾರಣ ಬೋರ್ವೆಲ್ ಎಲ್ಲಿ ಮುರಿದು ಹೋಗ್ತದೆಯೋ ಮತ್ತು ತಿರುಗಿ ನಾವು ನೀರಿಗಾಗಿ ಮೈಲು ಗಟ್ಟಲೆ ದೂರ ಹೋಗಬೇಕಾಗ್ತದೆಯೋ ಅಂತ ಎಲ್ಲರಿಗೂ ಭಯ ಇತ್ತು ಆದರೆ ಆ ರೀತಿ ಆಗಿರಲಿಲ್ಲ ನೋಡ್ರಿ ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಕರಿಯ ಇಷ್ಟು ಬಲವುಳ್ಳ ಅವನಿಗೆ ಇಷ್ಟು ಬಲ ಎಲ್ಲಿಂದ ಬಂದಿರಬಹುದು ಇಷ್ಟು ಗಟ್ಟಿಮುಟ್ಟಾದಂಥ ವ್ಯಕ್ತಿ ಎಲ್ಲಿಂದ ಬಲವನ್ನು ತಂದಿರಬಹುದು ಪಡೆದುಕೊಂಡಿರಬಹುದು ಅಂತ ಹೇಳುವಾಗ ಇದಕ್ಕೆ ಕಾರಣ ಏನು ಹೇಳ್ತಾರೆ ಅವನು ಒಂದು ಹೋಟೆಲಲ್ಲಿ ಒಂದು ಉಳಿಯುವಂತ ಆ ರಾಗಿಯ ಸ್ವಲ್ಪ ಆಹಾರವನ್ನು ಅವನು ಸೇವಿಸುತ್ತಿದ್ದ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ ನೋಡಿ ಪ್ರಿಯ ಅಂದ್ರೆ ಅದನ್ನ ತಿಂದ ತಕ್ಷಣ ನಾವು ಅಷ್ಟು ದಪ್ಪ ಆಗ್ತೀವಿ ಅಂತ ಅರ್ಥ ಅಲ್ಲ ಅದು ಅಷ್ಟು ಗಟ್ಟಿತನಕ್ಕೆ ಅದು ಒಂದು ಹೆಸರುವಾಸಿಯಾಗಿದೆ ಅಂತ ಹೇಳಿ ತಮ್ಮ ಬಾಲ್ಯದ ನೆನಪನ್ನ ಇಲ್ಲಿ ತೆಗೆದುಕೊಂಡು ಬರ್ತಾರೆ ಇನ್ನು ಪ್ರಿಯ ವಿದ್ಯಾರ್ಥಿಗಳೇ ರಾಗಿ ಮುದ್ದೆ ಬಗ್ಗೆ ಹೇಳ್ತಾ ಹೇಳ್ತಾ ಹೇಳ್ತಾರೆ ರಾಗಿ ಸೀಕು ಬಾಕು ಅಂತ ಹೇಳ್ತಾರೆ ರಾಗಿಯಲ್ಲಿ ಈ ರಾಗಿ ಮಾಡ್ತಾರಲ್ಲ ಆ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅದು ಮುಗಿದ ಮೇಲೆ ಅದರ ಒಂದು ಆ ಮಡಿಕೆಯಲ್ಲಿ ಒಳಗಡೆ ಒಂದು ತೆಳ್ಳನೆಯ ಪದರ ಉಳಿತಾ ಇರ್ತದೆ ಅಂದ್ರೆ ಅಂಟ್ಕೊಂಡಿರ್ತದಲ್ಲ ಅದನ್ನ ಸೀಕು ಅಂತ ಹೇಳಿ ಕರೀತಾರೆ ಹಾಗಾಗಿ ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ ಅದುವೇನೋ ಸೀಕು ಅಂತ ಕೇಳ್ತಾರೆ ಹಳ್ಳಿಯ ಭಾಷಾ ಪರಿಸರದಲ್ಲಿ ಇದನ್ನ ಏನಂತ ಕರೀತಾರೆ ಸೀಕು ಬಾಕು ಅಂತೇಳಿ ಹಾಗೆ ಕವಿ ಲೇಖಕರು ಸಾರಿ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ ಜಹ ರಘುನಾಥ್ ಅವರು ಹೇಳ್ತಾರೆ ಈ ಸೀಕು ಬಾಕು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಇದ್ದ ಹಾಗೆ ನೋಡ್ರಿ ಶ್ರೀಮಂತರಿಗೆ ಚಾಕ್ಲೇಟ್ ಅಂದ್ರೆ ದುಡ್ಡು ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ತೆಗೆದುಕೊಂಡ ನಿಜವಾದ ಚಾಕ್ಲೇಟ್ ಅವರ ಜೇಬುಗಳಲ್ಲಿ ಕಿಸೆಗಳಲ್ಲಿ ಇರ್ತದೆ ಆದ್ರೆ ಬಡ ಮಕ್ಕಳ ಪಾಲಿಗೆ ಅಮ್ಮ ಬಿಡಿಸಿಕೊಟ್ಟ ಒಲೆಯಿಂದ ಅಂದ್ರೆ ಅದೇನು ತೆಳ್ಳನೆಯ ಪದರು ಉಳಿದಿರ್ತದಲ್ಲ ಅದನ್ನೇನ್ ಮಾಡಿರ್ತಾರೆ ಒಲೆಯ ಒಂದು ಪಕ್ಕದಲ್ಲಿ ಇಟ್ಟಾಗ ಅದು ವಿಶೇಷ ಶಾಖದಿಂದ ಒಳ್ಳೆ ರುಚಿಕರವಾದಂತಹ ತಿನ್ಲಿಕ್ಕೆ ಯೋಗ್ಯವಾದಂತಹ ಒಂದು ಪದಾರ್ಥ ಆಗಿರ್ತದೆ ತಿನಿಸಾಗಿರ್ತದೆ ಹಾಗಾಗಿ ಬಡ ಮಕ್ಕಳ ಪಾಲಿಗೆ ಯಾವುದು ಚಾಕ್ಲೇಟ್ ಸೀಕು ಬಾಕು ಬಾಕು ಅಂತಂದ್ರೆ ಅದೊಂದು ಜೋಡು ಪದ ಸೀಕು ಅಂದ್ರೆ ಮಡಕೆಯಲ್ಲಿ ಉಳಿದಲ್ಪಟ್ಟಂತಹ ಒಂದು ತೆಳ್ಳನೆಯ ಪದರನ್ನೇ ನಾವೇನಂತ ಕರಿತೇವಿ ಸೀಕು ಅಂತ ಕರಿತೇವಿ ಬಾಕು ಜೋಡು ಪದ ಹೌದು ಒಂದಕ್ಕೆ ಅರ್ಥ ಇರ್ತದೆ ಕೆಲವೊಂದ್ಸರಿ ಒಂದಕ್ಕೆ ಅರ್ಥ ಇರುವುದಿಲ್ಲ ಹೌದಾ ಹೀಗೆ ಹೇಳ್ತಾ ಬರ್ತಾರೆ ಇನ್ನು ಬಡತನದ ಕನ್ನಡದತ್ತ ಬರೋಣ ಬಡತನ ಎಲ್ಲ ಆಯ್ತು ಇನ್ನು ಕನ್ನಡದಕ್ಕೆ ಬರೋಣ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ನಮ್ಮ ಆಚಾರ ವಿಚಾರಗಳಿಗೆ ಈ ರಾಗಿ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ಲೇಖಕರು ಇಲ್ಲಿ ತಿಳಿಸ್ತಾರೆ ನೋಡ್ರಿ ಇಂಗ್ಲಿಷ್ ನಲ್ಲಿ ಇದನ್ನ ಫಿಂಗರ್ ಮಿಲೆಟ್ ಅಂತ ಹೇಳಿ ಕರೀತಾರೆ ಫಿಂಗರ್ ಮಿಲೆಟ್ ಎಂಬುದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಆಫ್ರಿಕಾ ಇಥಿಯೋಪಿಯಾ ಎಲ್ಲವೂ ಬರ್ತದೆ ಆದ್ರೆ ಕನ್ನಡಕ್ಕೂ ನಂಟಿನ ಸಂಬಂಧವನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ ನೋಡ್ರಿ ಎಲ್ಲದರಲ್ಲೂ ಇಡೀ ಭಾರತದಲ್ಲಿ ನೋಡ್ರಿ ಏನಂತ ಹೇಳ್ತಾರೆ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಹೆಚ್ಚು ಬೆಳೆಯುವಂಥದ್ದು ಮತ್ತು ಅದನ್ನ ಬಳಸುವಂಥದ್ದರಲ್ಲಿ ಅದನ್ನ ಸೇವಿಸುವಂಥದ್ದರಲ್ಲಿ ಕರ್ನಾಟಕವೇ ಮುಂದು ಪ್ರಥಮ ಪ್ರಧಾನ ಎಂಬುದಾಗಿ ಹೇಳ್ತಾರೆ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರು ತುಮಕೂರು ಮತ್ತು ಕೋಲಾರ ನೋಡ್ರಿ ಮಂಡ್ಯ ಇದನ್ನ ಕೇಳ್ತಾರೆ ಪರೀಕ್ಷೆಗೆ ಹೆಚ್ಚಾಗಿ ಮಂಡ್ಯ ಮೈಸೂರು ಇದನ್ನ ನೆನ್ಪಿಟ್ಕೊಳ್ಬೇಕು ಎರಡು ಅಂಕಗಳಿಗೆ ಕೇಳ್ತಾರೆ ಮೈಸೂರು ತುಮಕೂರು ತುಮಕೂರು ಮತ್ತು ಕೋಲಾರ ಹೌದಾ ಈ ರೀತಿಯಾಗಿ ನಾಲ್ಕು ಸ್ಥಳಗಳಲ್ಲಿ ರಾಗಿಯ ಕಣಜಗಳು ಎಂಬುದಾಗಿ ಇವುಗಳನ್ನ ಕರಿತೇವೆ ಕಣಜಗಳು ಎರಡು ಅಂಕಗಳಿಗೆ ಇದನ್ನ ಕೇಳ್ತಾರೆ ನೋಡ್ರಿ ಹೀಗೆ ಅಂದ್ರೆ ಹೆಚ್ಚು ಬೆಳೆಯುವಂತ ಪ್ರದೇಶಗಳು ಯಾವುದು ಮಂಡ್ಯ ಮೈಸೂರು ತುಮಕೂರು ಮತ್ತು ಕೋಲಾರ ಹೀಗೆ ಕನ್ನಡ ನಾಡಿನ ಹಿಂದೆ ತಮಿಳುನಾಡು ಇದೆಯಲ್ಲ ಇದರ ವಿಶೇಷತೆ ಏನು ಅಂತ ಹೇಳಿ ಸ್ವಲ್ಪ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಈ ಅನನ್ಯತೆ ಕಾರಣವೇ ರಾಗಿ ಇರಬಹುದು ಬಣ್ಣ ಗಟ್ಟಿತನ ತಾಳಿಕೆ ನೋಡ್ರಿ ಹೆಚ್ಚಾಗಿ ಬಾಳಿಕೆ ಬರುವಂತಹ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಏನಾಗಿದೆ ಹತ್ತಿರ ನೋಡ್ರಿ ರಾಗಿ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರುವಂಥದ್ದು ಬಣ್ಣ ನೋಡಿದ್ರೆ ನಮ್ಮ ಕರ್ನಾಟಕದ ಜನರ ಬಣ್ಣವು ಕೂಡ ಒಂದ್ ಸ್ವಲ್ಪ ಹಾಗೆ ಇರ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ ಗಟ್ಟಿತನ ಅಷ್ಟು ಗಟ್ಟಿಮುಟ್ಟ ಜನರು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅದು ನಮ್ಗೆ ಬಹಳ ಹತ್ತಿರವಾದಂಥದ್ದು ಅಂತ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ ನೋಡ್ರಿ ಪ್ರಮುಖ ಧಾನ್ಯ ಯಾವುದು ರಾಗಿ ನೋಡಿ ಜೋಳ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ರೊಟ್ಟಿ ಮಾಡ್ತೇವಲ್ಲ
ಜೋಳ ಹೌದಾ ರಾಗಿ ಮತ್ತು ಜೋಳ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರುವಂತ ಆಹಾರ ಧಾನ್ಯಗಳಲ್ಲಿ ಪ್ರಮುಖವಾದಂತ ಧಾನ್ಯಗಳು ಇನ್ನು ಈ ರಾಗಿಯ ಶ್ರೇಷ್ಠತೆ ಕುರಿತು ಏನು ಹೇಳಿದ್ದಾರೆ ಪುರಂದರ ದಾಸರು ಕೂಡ ಹೇಳಿದ್ದಾರೆ ಯೋಗ್ಯ ರಾಗಿ ಭೋಗ್ಯ ರಾಗಿ ಅಂತ ಹೇಳ್ತಾರೆ ಯೋಗ್ಯ ರಾಗಿ ಭೋಗ್ಯ ರಾಗಿ ನೋಡಿ ಒಂದು ಭೋಗ್ಯನ ಸೇವಿಸುವಂತದ್ದು ರಾಗಿಯನ್ನು ಸೇವಿಸುವಂತರು ಯೋಗ್ಯರಾಗಿ ಆರೋಗ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ಕರ್ನಾಟಕದ ಸಂಗೀತದ ಪಿತಾಮಹ ಪುರಂದರದಾಸರು ಈ ಮಾತನ್ನ ಹೇಳ್ತಾರೆ ಇನ್ನು ರಾಗಿಯ ಶ್ರೇಷ್ಠತೆ ಎತ್ತಿ ಹಿಡಿಯುವಂತವರಲ್ಲಿ ಕನಕದಾಸರು ಕೂಡ ಬಹಳ ಪ್ರಾಮುಖ್ಯರು ದಾಸರು ಅಂತ ಹೇಳಿ ಕರೀತೇವೆ ರಾಮ ಧಾನ್ಯ ಚರಿತೆ ಅನ್ನುವರು ಬರೆದರು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ರಾಮ ಧಾನ್ಯ ರಾಮ ಧ್ಯಾನ ಅಲ್ಲ ಇದು ರಾಮ ಧಾನ್ಯ ಚರಿತೆಯನ್ನ ಬರೆದರು ಹೀಗೆ ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬೇರೆ ಯಾವ ಒಂದು ವಿಚಾರ ಇಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಹೇಳ್ತಾರೆ ಅವರದ್ದು ಯಾವಾಗಲೂ ಒಂದು ಪ್ರಾರ್ಥನೆ ಇರ್ತದೆ ಆಡು ಭಾಷೆಯಿಂದ ಬಂದಿರುವಂತದ್ದೇ ಜನಪದ ಅಂತ ಹೇಳಿ ನಾವು ಕರಿತೇವೆ ಮುದ್ದೆ ನಿದ್ದೆಗೆ ಕೊರೆ ಕೊರತೆ ಮಾಡದಿರು ಶಿವನೇ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಇನ್ನು ರಾಗಿಯನ್ನು ಬಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಬಹಳ ಪವಿತ್ರವಾದದ್ದು ನಾವು ಗಿರಣಿ ಅಂತ ಹೇಳಿ ಕರಿತೇವಲ್ಲ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ನೋಡ್ರಿ ಮೊದಲಿನ ಸಮಯಗಳಲ್ಲಿ ಈಗಿನ ಹಾಗೆ ಎಲ್ಲ ಬೀಸಿರುವಂತ ಹಿಟ್ಟೇ ಸಿಗ್ತಾ ಇರಲಿಲ್ಲ ಹೌದಾ ರಾಗಿಯನ್ನ ಅವರು 20, 30, 50 kg ಅವ್ರ ಮನೆಯಲ್ಲೇ ಇರುವಂತ ಕಲ್ಲಿನ ಅವ್ರು ಏನ್ ಮಾಡ್ಬೇಕಾಗಿತ್ತು ಬೀಸ್ತಾ ಇರ್ಬೇಕಾಗಿತ್ತು ಅವರು ಅವ್ರ ಕೆಲ್ಸನೇ ಅದ ಹೆಚ್ಚಾಗಿ ಆ ರೀತಿಯಾಗಿ ಅವ್ರ ಸಮಯ ಕಳೀತಾ ಇದ್ರು ಹೆಚ್ಚಿನ ಸಮಯವನ್ನು ಆ ರಾಗಿಯ ಬೀಸಣಿಕೆಯ ಜೊತೆಗೆ ಆ ಒಂದು ಕಲ್ಲಿನೊಂದಿಗೆ ಅವರು ಕಳೀತಾ ಇದ್ರಿಂದ ಹಾಡುಗಳನ್ನ ಹಾಡ್ತಾ ಹಾಡ್ತಾ ಈ ರೀತಿ ಹಾಡ್ತಾ ಇದ್ರಂತೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿ ಅಂದ್ರೆ ಅದನ್ನ ಪುಡಿ ಪುಡಿಯಾಗಿ ಉದುರಿಸು ಅಂತ ಹೇಳಿ ಝಲ್ಲ ಝಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಒಂದು ಪ್ರಾರ್ಥನೆ ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವ ಅಷ್ಟೇ ಅಲ್ಲ ದೇವರು ಅಷ್ಟೇ ಅಲ್ಲ ಸಂಕಟ ಹಂಚಿಕೊಳ್ಳುವ ಒಂದು ಗೆಳತಿಯೂ ಹೌದು ಯಾಕಂದ್ರೆ ಹೆಚ್ಚಿನ ಸಮಯ ಅದರೊಂದಿಗೆ ಆ ಕೆಲಸದೊಂದಿಗೆ ಅವರು ಕಳೀತಾ ಇದ್ರಿಂದ ಹಾಗೆ ಹೇಳ್ತಾ ಹೇಳ್ತಾ ಈ ರಾಗಿ ಬ ನೋಡಿದಿರಾ ಹೇಗಿದೆ ಗೋಲಾಕಾರದಲ್ಲಿ ಇರ್ತದಲ್ಲ ದುಂಡಿನ ದುಂಡಾದ ರೀತಿಯಲ್ಲೂ ಇರ್ತದೆ ರಾಗಿ ಮುದ್ದೆ ಹೌದಾ ಅಂದ ಹಾಗೆ ರಾಗಿ ಮುದ್ದೆ ಆಕಾರ ಗಮನಿಸಿದ್ದೀರಾ ಅಂತ ಕೇಳ್ತಾರೆ ಆ ಗೋಳಾಕಾರ ನಮ್ಮ ಹಿರಿಯರಿಗೆ ಹೊಳೆದಿದ್ದಾದ್ರೂ ಹೇಗೋ ನೋಡ್ರಿ ಹೀಗೆ ಮಾಡ್ಬೇಕು ಅಂತ ಅವಳು ನಮ್ಮ ಹಿರಿಯರಿಗೆ ಹೇಗೆ ಅನ್ಸಿರ್ಬೋದು ಏನಾದ್ರೂ ಒಂದು ಕಾರಣ ಇರ್ಬೋದು ಅಂತ ಹೇಳಿ ಅವರು ಹೇಳ್ತಾರೆ ನೋಡ್ರಿ ಆ ಗೋಳದ ಹಿಂದೆ ಭೂಗೋಳ ಇದೆಯಾ ಏನಾದ್ರೂ ವಿಷಯ ಇರಬಹುದಾ ಏನಾದ್ರೂ ವಿಚಾರ ಇದೆಯಾ ಅಂತ ಹೇಳ್ತಾರೆ ಬ್ರಹ್ಮಾಂಡದ ತತ್ವ ಇದೆಯಾ ಅಂತ ಹೇಳಿ ಅವರು ನಮ್ಮ ಚಹ ರಘುನಾಥ್ ಅವರು ನಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡ್ರಿ ಹೇಗೆ ಮಾಡ್ಬೇಕು ರಾಗಿ ಮುದ್ದೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ತಿಳಿಸ್ತಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅಮ್ಮ ಅಜ್ಜಿ ಮಾಡಿದಾಗ ಇಲ್ಲಿ ರಘುನಾಥ್ ಅವರು ನಮ್ಗೆ ಹೇಳ್ತಾರೆ ಅದನ್ನು ಸ್ವಲ್ಪ ನಾವು ಗಮನಿಸೋಣ ಹೌದಾ ಆದ್ರೆ ನಾವು ಕೂಡ ಪ್ರಯತ್ನ ಮಾಡೋಣ ನೋಡ್ರಿ ಒಂದು ಕಲಾತ್ಮಕತೆ ಅಂತೂ ಬೇಕೇ ಬೇಕು ಹಾಗೆ ನಾನು ರಾಗಿ ಮುದ್ದೆ ಮಾಡ್ತೇನೆ ಅಂದ್ರೆ ಅದು ಅಸಾಧ್ಯವಾದ ಕೆಲಸ ಪ್ರಯತ್ನ ಅನುಭವ ಕಲಾತ್ಮಕತೆ ಅದಕ್ಕೆ ಬೇಕು ನೋಡ್ರಿ ಕುದಿಯುವ ನೀರಿಗೆ ಕುದಿತಾ ಇರ್ಬೇಕು ನೀರು ಆ ನೀರಿಗೆ ಹಿಟ್ಟು ಬೆರೆಸಿ ಒಮ್ಮಕ್ಳು ಎಲ್ಲ ಹಿಟ್ಟನ್ನ ಅದ್ರ ಮೇಲೆ ಹಾಕುವಂತದ್ದು ತಪ್ಪು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕಿ ಒಂದು ಕೈಯಿಂದ ನಾವು ಹಿಟ್ಟನ್ನ ಹಾಕ್ತಾ ಇರ್ಬೇಕು ಕುದಿತಾ ಇರ್ಬೇಕು ನೀರು ಮೊದಲು ಹೌದಾ ಪಾತ್ರೆಯಲ್ಲಿ ಒಂದು ಕೈಯಿಂದ ನಾವೇನ್ ಮಾಡ್ಬೇಕು ಹಿಟ್ಟನ್ನ ತಿರುಗಿಸ್ತಾ ಒಂದು ಕೈಯಿಂದ ಹಿಟ್ಟನ್ನ ಹಾಕ್ತಾ ಹಾಕ್ತಾ ಹೋಗ್ಬೇಕು ಹದವಾಗಿ ಕುದಿಸಿ ಒಳ್ಳೆ ರೀತಿಯಿಂದ ಕುದಿಬೇಕಿಲ್ಲ ಹಸಿ ಹಸಿ ವಾಸನೆ ಬರ್ತಿದಲ್ಲ ಆ ರೀತಿ ಇದ್ರೆ ತಿನ್ಲಿಕ್ಕೆ ಆಗೋದಿಲ್ಲ ಪಾಕಕ್ಕೆ ಬಂದ ಮಿಶ್ರ ಇನ್ನು ಗಟ್ಟಿ ಆಗ್ತಾ ಇರ್ತದೆ ನೀರಿನ ಅಂಶ ಹೋಗ್ತಾ ಇರ್ತದೆ ಅವಾಗ ಏನ್ ಮಾಡ್ಬೇಕು ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಬಿಸಿ ಆಗಿರ್ತದಲ್ಲ ಬೇಗ ಬೇಗನೆ ತೆಗೆದುಕೊಂಡು ಅದನ್ನ ಉಂಡೆಯಾಗಿ ಕಟ್ಟಬೇಕು ಇದು ನೋಡು ಇದನ್ನ ಅನುಭವ ಬೇಕು ಇದು ಪದೇ ಪದೇ ಮಾಡೋದ್ರಿಂದ ನಾವು ಕಲಿಯಲಿಕ್ಕೆ ಸಾಧ್ಯ ನೋಡ್ರಿ ಈ ರೀತಿ ಗಂಟಾಗದಂತೆ ಮತ್ತು ನೀರಾಗದಂತೆ ಪೆಡುಸಾಗದಂತೆ ಮತ್ತೆ ಮುದ್ದೆ ಮಾಡಲಿಕ್ಕೆ ಪಳಗಿದೆ ಕೈಗಳೇ ಅನುಭವ ಬೇಕು ಕಲಾತ್ಮಕತೆ ಬೇಕು ಅಂತ ಹೇಳ್ತಾರೆ ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದು ಕೌಶಲ್ಯ ಇರಬೇಕು ರೊಟ್ಟಿ ಮಾಡಲಿಕ್ಕೂ ಕೂಡ ಬೇಕು ಈ ರೀತಿ ಆದರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದ್ರೆ ಪ್ರಾಕ್ಟೀಸ್ ಮ್ಯಾನ್ ಮೇಡ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆ ಒಂದು ಆಂಗ್ಲ ವಿಷಯ ಗಾದೆಯನ್ನು ಕೂಡ ನಾವು ಇಲ್ಲಿ
ನೆನಪಮಾಡಿಕೊಳ್ಳಬಹುದು ಈ ರೀತಿ ನಾವು ಮಾಡ್ತಾ ಹೋದ್ರೆ ಯಾವುದು ಕಷ್ಟ ಅಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಈ ರೀತಿ ಅಭ್ಯಾಸದಲ್ಲೂ ಕೂಡ ಕೆಲವು ಓದಿನ ವಿಷಯದಲ್ಲೂ ಕೂಡ ಕೆಲವು ಲೆಕ್ಕ ವಿಚಾರ ಅಭ್ಯಾಸದಲ್ಲೂ ಕೂಡ ನಾವು ಇವುಗಳನ್ನು ರೂಢಿಸಿಕೊಳ್ಳಬೇಕಾಗ್ತದೆ ಹೀಗೆ ನಾವು ಮಾಡ್ತಾ ಹೋದತ್ತ ಹಾಗೆ ನಾವು ಅವುಗಳನ್ನು ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ಕಲಿತೇವೆ ಅನ್ನುವಂತ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಹೀಗೆ ಅಜ್ಜಿಯಂದಿರು ಯಾವ ರೀತಿ ಮಾಡ್ತಾ ಇದ್ರು ಯಾರಿಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಬರುವುದಿಲ್ಲ ಅವರು ಒಳ್ಳೆಯ ಒಂದು ಒಂದು ಹೆಣ್ಣು ಮಗಳಾಗಿ ಬೆಳೆದು ಬರಲಿಕ್ಕೆ ಸಾಧ್ಯ ಅಲ್ಲ ಅನ್ನುವಂತ ನಂಬಿಕೆಯನ್ನ ಹಿರಿಯ ಅಜ್ಜಿ ಅಜ್ಜಂದಿರು ಹೊಂದಿದ್ರು ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾರೆ ಹೀಗೆ ಒಟ್ಟಾರೆಯಾಗಿ ರಾಗಿ ಮುದ್ದೆ ಈ ಒಂದು ಮೊದಲ ಭಾಗದಲ್ಲಿ ರಾಗಿ ಮುದ್ದೆ ಅಂದ್ರೆ ಏನು ರಾಗಿ ಮುದ್ದೆಯ ಒಂದು ತಮ್ಮ ಬಾಲ್ಯದ ನೆನಪನ್ನ ಜೊತೆಗೆ ಕರಿಯ ಅವರ ಒಂದು ಬಾಲ್ಯದಲ್ಲಿ ಅವರ ತಂದೆಯ ಒಂದು ಮೇಷ್ಟ್ರಾಗಿದ್ದ ದಿನಗಳಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇರುವಂತ ಕರಿಯನ ಅವನ ವಿಚಾರದ ಬಗ್ಗೆ ಅವನ ಗಟ್ಟಿತನದ ಬಗ್ಗೆ ಇಲ್ಲಿ ನಮ್ಗೆ ಹೇಳಿದ್ರು ಮತ್ತೆ ಅದಾದ್ಮೇಲೆ ಹಳ್ಳಿಯ ಚಿತ್ರಣವನ್ನು ಕೊಟ್ಟು ಅಲ್ಲಿ ಹೊಲದ ಒಡತಿ ಯಾವ ರೀತಿ ರಾಗಿ ಮುದ್ದೆ ತೆಗೆದುಕೊಂಡು ಬಂದು ಎಲ್ಲರ ಕೈಯಲ್ಲಿ ಕೊಡ್ತಾಳೆ ಅನ್ನುವಂತ ವಿಚಾರವನ್ನ ನಮ್ಗೆ ಹೇಳಿದ್ರು ಹೀಗೆ ಹೇಳ್ತಾ ಹೇಳ್ತಾ ಪ್ರಾಮುಖ್ಯವಾಗಿ ಒಂದು ರಾಗಿಯ ಕಣಜಗಳು ಯಾವ್ಯಾವುದು ಅನ್ನುವಂತ ವಿಚಾರವನ್ನು ಕೂಡ ನಮ್ಗೆ ಈ ಒಂದು ಭಾಗದಲ್ಲಿ ಹೇಳಿದ್ರು ಇನ್ನು ಮುಂದಿನ ಭಾಗವನ್ನು ನಾನು ಇದೇ ಗದ್ಯ ಭಾಗದ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿರುಗಿ ತಿಳಿಸ್ತೇನೆ ಥ್ಯಾಂಕ್ ಯು